ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ನಿಷ್ಪಕ್ಷವಾದ ತನಿಖೆಗೆ ಸಹಕಾರ ಕೊಡಲಿ ಅಂತ. ಸೊ ಈಗ ಅದನ್ನೇ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಫಸ್ಟ್ ಆರ್ಡರ್ ಕಾಪಿ ನೋಡೋಣಲ್ಲ ಏನಂತ ಹೇಳಿದ್ದಾರೆ. ಅವರು ಕೂಡ ಭಾಳ ಲೆಂತಿ ಆರ್ಡರ್ ಮಾಡಿದ್ದಾರೆ ಅಂತ ಕೇಳಿದೆ. ಅದನ್ನು ನೋಡೋವರೆಗೂ ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಯಾವ ರೀತಿ ತನಿಖೆ ಆಗಬೇಕು ಅದೆಲ್ಲ ಆರ್ಡರ್ ಬರಲಿ, ಏನು ಅವ್ರೇನು ಡಿಫೈನ್ ಮಾಡಿದ್ದಾರೆ ನೋಡೋಣ. ಒಂದು ಎರಡನೇದು ಲೋಕಾಯುಕ್ತ ಪೊಲೀಸು ಇಂಡಿಪೆಂಡೆಂಟ್ ಬಾಡಿ, ಅದು ಯಾರ ಮರ್ಸಿಯಲ್ಲಿ ಇರೋದಿಲ್ಲ. ಅವರು ಇಂಡಿಪೆಂಡೆಂಟ್ ಸಿಎಂ ಆದೇಶ ಸಕತ್ತು ಸೆಷನ್ ಒಂದು ಪೂರ್ಣ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ದೂರುದಾರರಾದಂಥ ಸ್ನೇಹಮಯಿ ಕೃಷ್ಣ ನನ್ನ ಜೊತೆ ಇದ್ದಾರೆ. ಸರ್, ಇವತ್ತಿನ ಆದೇಶವು ಕೂಡ ನಿಮ್ಮ ಪರವಾಗಿ ಬಂದಿರುವಂಥದ್ದು, ನೀವು ಏನು ಅಕಾಲತ ಇದಾಕಿದ್ರು ಅದು ಜಯ ಸಿಕ್ಕಿದೆ ಅನ್ನುವಂಥದ್ದು? ಹೌದು ಸರ್, ನಿನ್ನೆ ಮೊದಲನೇ ಜಯ ಸಿಕ್ಕಿತ್ತು, ಇವತ್ತು ಎರಡನೇ ಜಯ ಸಿಕ್ಕಿದೆ. ಹಾಗಾಗಿ ನಮ್ಮ ಒಂದು ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಿದೆ. ಅಂದರೆ ರಾಜ್ಯದ ಜನಕ್ಕೆ ಇವಾಗಲೇ ಸತ್ಯ ಗೊತ್ತಾಗುತ್ತೆ. ಸೊ ಅಲ್ಲಿ ಏನು ಸಿದ್ದರಾಮಯ್ಯ ಆರೋಪ ಮಾಡಿದ್ವಿ ಅದು ಮೇಲ್ನೋಟಕ್ಕೆ ಸತ್ಯ ಅಂತ ಕಂಡು ಬಂದಿರೋದ್ರಿಂದ ಸೊ ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ಇವತ್ತು ಈ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ. ಸೊ ಹೀಗಾಗಿ ನಮ್ಮ ಆರೋಪಕ್ಕೆ ಒಂದು ಬಲವಾದ ಒಂದು ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ಬೋದು. ಸರ್, ನೀವು